रंगे गौड़ा निष्प्रण मेसस रंगे गौड़ा याक हिंगेल्ल ओडाडकोंड क्यामे माड्तिदीरा नानोब्ब अनाथ कणप्प ನನಗೆ ನಿನ್ನಂತ ಒಬ್ಬ ಮಗ ಅವನೇ ಈಗ ಅವನು ಎಲ್ಲವನೋ ಗೊತ್ತಿಲ್ಲ ಹೆಂಗವನೋ ಗೊತ್ತಿಲ್ಲ ಅವನ ಲಗ್ನಕ್ಕೆ ಹೋಗಕ್ಕೆ ಆಗ್ತದೆ ಇಲ್ಲೋ ಅದು ಗೊತ್ತಿಲ್ಲ ಅದಕ್ಕೆ ನನ್ನ ಸುತ್ತಮುತ್ತ ಯಾವ ಲಗ್ನ ನಡೆದ್ರು ಅಲ್ಲಿಗೆ ಹೋಗಿ ಕ್ಯಾಮೆ ಮಾಡಿ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡ್ಬಿಟ್ಟು ಅಂತ ಹೇಳ್ತೇನೆ ನೋಡವ ನನ್ನ ನಿನ್ನ ಸಂಬಂಧ ಬೆಲ್ಲ ಮುರಿದಂಗಿರ್ಬೇಕು ಮುರಿಬೇಕಾದ ಬೆಲ್ಲ ಒಸಿ ಹೆಚ್ಚು ಕಡಿಮೆ ಆಗದೆ ಹಂಗೆ ಕುಟುಂಬದಾಗೂ ಒಸಿ ಹೆಚ್ಚು ಕಡಿಮೆ ಆಯ್ತದೆ ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ನಮ್ಮ ನಡುವಿನ ಒಗ್ಗಟ್ಟು ಯಾವುದೇ ಗಳಿಗೆನಾಗೂ ಮುರಿಬಾರ್ದು ನಾನು ಹೇಳಿದ್ದ ಈ ಮಾತು ನಿನ್ ಜೀವ ಇರಗಂಟ ನೀನ್ ಮರಿಬಾರ್ದು ನಾನು ಹೇಳಿದ ಮಾತು ನಿನಗೆ ಒಪ್ಪೇನಾ ಅಂತ ಹೇಳುವ ಆಯ್ತು ಅತ್ತೆ ಒದು ಕರ್ಕೊಂಡು ಒಳಗಡೆ ಹೋಗಿ ಬಾ ಕೈಯಾ ಮುಗುದಾರ ಬನ್ನಿರೇ
ಹೋಗೋಣ ಬನ್ನಿರೆ ತಾಯಡುದು ಕೈಯ ಮುಗದಾರ ನಮ್ಮನೆಯ ತಾಯಿ ಚೌಡ ಮೂಲ ನ್ಯಾನುದಾರ ನಮ್ಮನೆಯ ತಾಯಿ ಚೌಡ ಮೂಲ ನ್ಯಾನುದಾರ ಸೋ ಬನ್ನಿರೆ ಸೋಬಾನ ಬನ್ನಿರೆ ಮುರುದಾರ ಅಯ್ಯ ನಾನುದಾರ ಮುರುದು ಕೈಯ ಹುಡುಗಿ ಮದುವೆ ಮಂಟಪದಲ್ಲಿ ನಿನ್ಗೋಸ್ಕರ ಕಾಯ್ತಾವಳೆ ಬಾಪ್ಪ ಮಗ ರಂಗೇಗೌಡ ನಾನ್ ಬರಕಿಲ್ಲ ಕಾಶಿಗೆ ಹೋಯ್ತೀನಿ ಅಂತ ಹೇಳು ನಾನ್ ಕಾಶಿಗೆ ಹೋಗ್ಬಿಟ್ರೆ ಐಸು ಮೇಡಮ್ ಅವ್ರ ಲಗ್ನ ಆಗದೆ ಅವರು ಮಗ ರಂಗೇಗೌಡ ಕಾಶಿಗೆ ಹೋಗೋದು ಅಂದ್ರೆ ದಿಟ್ಟವಾಗ್ಲೂ ಹೋಗೋದಲ್ಲ ಕಣ್ಮಗ ಹೆಣ್ಣಿನವ್ರನ್ನ ಸತಾಯಿಸಕ್ಕೆ ಸುಮ್ನೆ ತಮಾಷೆ ಹೇಳೋದು ಶಾಸ್ತ್ರ ಕಣಪ್ಪ ಹಂಗ ಶಾಸ್ತ್ರಕ್ಕೆ ಅಂದ್ರೆ ಹೇಳ್ತೀನಿ ನಾ ಬರಕಿಲ್ಲ ನಾ ಕಾಶಿಗೆ ಹೋಗ್ತೀನಿ ಹಂಗೆಲ್ಲ ಅನ್ಬೇಡಪ್ಪ ಬಟ್ಟೆ ಕೊಡ್ತೀವಿ ಬಾಪ್ಪ ಏ ಬಟ್ಟೆನಾ ಅಂತ ಬೇಜಾನದೆ ಬೇಡ ನಾನು ಕಾಶಿಗೆ ಹೋಗ್ತೀನಿ ಹಂಗೆಲ್ಲ ಮಾತಾಡ್ತಾರನ್ನಪ್ಪ ಒಡವೆ ಕೊಡ್ತೀವಿ ವಸ್ತು ಕೊಡ್ತೀವಿ ಬಾಪ್ಪ ಒಡವೆನಾ ಅಂತ ಬೇಜಾನವೇ ಅಯ್ಯಯ್ಯ ಕೈ ಮುಗಿತೀನಪ್ಪ ಬಾಪ್ಪ ಮಗ ರಂಗೇಗೌಡ ಪಾಪ ಹೆಣ್ಣಿನ ಕಡೆಯವರು ಬಹಳ ಕೇಳ್ಕೊತಾರೆ ಕಣ್ಮಗ ಒಪ್ಕೊಂಡ್ಬಿಡ್ಲ ಆಯ್ತು ಬತ್ತೀನಿ ನಡೀರಿ ಹೌದು ಕಂದ್ಲ ನಮ್ ರಂಗೇಗೌಡರು ಅಲ್ಲಿ ಇರ್ಬೇಕಿತ್ತು ಅವ್ರ ಒಳ್ಳೆತನನೇ ಅವ್ರು ನಾ ಅಲ್ಲಿ ಇರ್ಲಾರ್ದಂಗ ಮಾಡಿದೆ ಲಗ್ನ ಆಗ್ಬೇಕು ಅನ್ನೋದು ಬರ್ದಿಲ್ಲ ಅದೇ ಪಕ್ಷ ರಂಗೇಗೌಡ ನಾಣೇನಾಗ ಐಶ್ವರ್ಯನ ಹೆಸರು ಬರ್ದದ ಇಲ್ವಾ ಅಂತ ನೋಡ್ಬೇಕು ಗೌಡ್ರೆ ನೀವ್ ಹೇಳ್ದಂಗೆ ಬಂದವ್ರ ಫೋಟೋನೆಲ್ಲ ವಾರ್ಡ್ ದೊಡ್ಡ ಬಿಸಾಕ್ಬಿಟ್ಟಿದೀನಿ ಆಯ್ತು ಹಂಗೆ ಮಾಡ್ ಫೋಟೋಗ್ರಾಫರ್ ಅಯ್ಯೋ ಗೌಡ್ರೆ ನೀವ್ ಹಂಗ ಹೇಳ್ಬಿಟ್ರೆ ಹೆಂಗೆ ಎಲ್ರು ಫೋಟೋನು ಹೊಡೆದಾಯ್ತು ಈಗ ಉಳಿದಿರೋದು ನಿಮ್ದೊಂದೇ ಬಸ್ ಹೆಂಗೆ ನಿಂತ್ಕೊಳ್ಳಿ ಗೌಡ್ರೆ ನಿಮ್ದು ಫೋಟೋ ತೆಗೆದು ಬಿಡ್ತೀನಿ ನೋಡ್ರೆ ಬಸ್ ನಗಿ ಗೌಡ್ರೆ ಇವ್ರ ನಗಾಕಿಲ್ಲ ಆಗಾಕಿಲ್ಲ ಇದ್ದಂಗೆ ಇರ್ಲಿ ಹಿಂಗೆ ಒಂದ್ ತೆಗೆದು ಬಿಡವ ಇಲ್ಲ ಅಂದ್ರೆ ನಾಳೆ ದಿನ ನನ್ನ ಪಟ ಇಲ್ಲ ಅಂದ್ರೆ ನಾನ್ ಇಲ್ಗೋಗ್ಲಿ ನೋಡ್ರೆ ಸಕ್ಕದಾಗ ಬಂದಿದೆ ಗೌಡ್ರೆ ತಮ್ಮಯ್ಯನ ಲಗ್ನದಾಗೆ ಇಷ್ಟೊಂದು ಚೆನ್ನಾಗಿ ಕಾಣಿಸೋರು ನಿಮ್ ಲಗ್ನದಾಗೆ ಇನ್ನೇನ್ ಕಾಣಿಸ್ತೀರ ಯೋಳಿ ಗೌಡ್ರೆ ಗೌಡ್ರೆ ನಿಂತ್ಕೊಳ್ಳಿ ಗೌಡ್ರೆ ಗೌಡ್ರು ನೀ ಅನ್ಲ ಕೇಳ್ದ ಏನಿಲ್ಲ ತಮ್ಮಯ್ಯನ ಲಗ್ನದಾಗೆ ಇಷ್ಟೊಂದು ಚಂದ ಕಾಣ್ತಾವ್ರೆ ಇನ್ನು ಅವ್ರ ಲಗ್ನದಾಗೆ ಇನ್ನೇನ್ ಕಾಣಿಸ್ತಾರೆ ಅಂತ ಕೇಳ್ದೆ ಅಟೇಯ ಆದ್ರೆ ಅವ್ರು ಏನು ಮಾತಾಡ್ದೆ ಒಂಟೆ ಹೋದ್ರು ಕಷ್ಟ
ಮೊದ್ಲ ನಮ್ ಗೌಡ್ರು ಫೀಲಿಂಗ್ ಅಲ್ಲ ಅವ್ರೆ ಇವನ್ ಬರ ಏ ನಡಿಲ ಬರ್ಲ ಅಲ್ಲ ನಾನ್ ಏನ್ ಕೇಳ್ಬಾರ್ದು ಅಂತ ಕೇಳ್ದೆ ಹಿಂಗ್ ಎಕ್ಕ ಮಕ್ಕ ಹೊಡೆದಾಕ್ಬಿಟ್ರು ಈ ಲಗ್ನ ಆಗತ್ತಂಕ ಯಾರ ವಿಷಯನೂ ಸಮಸ್ಯನು ಕೇಳದ್ ಬೇಡ ಯಜಮಾನ್ರೆ ನೀವ್ ಈ ರೀತಿ ಕೂತಿರೋದನ್ನ ನೋಡಿದ್ರೆ ನನ್ನ ಕೈಲಿ ನೋಡೋಕ್ ಆಗ್ತಿಲ್ಲ ಮಾರೇರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಐಶ್ವರ್ಯ ಜೀವನ ಹಾಳಾಗ್ತಾ ಇದೆ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಹೇಳು ಪರಿಮಳ ಆ ಮಹೇಶ ಎಂತ ಲಫಂಗ ಅಂತ ಗೊತ್ತಾದ್ರು ಕೂಡ ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಇದನ್ನ ನೆನ್ಸ್ಕೊಂಡಾಗೆಲ್ಲ ನನ್ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ ಪರಮೇಶಿ ಅವರೇ ಜೀವನದಾಗೆ ಎಲ್ಲ ನಾವು ಅಂದ್ಕೊಂಡಾಗೆ ಆಗೋಕ್ಕಿಲ್ಲ ಬಿಡಿ ನೋಡಿ ಆಗದೇ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಇರೋ ನೆಮ್ಮದಿಯೆಲ್ಲ ಹಾಳು ಮಾಡ್ಕೋಬಾರ್ದು ಬನ್ನಿ ಓಡಾಡ್ಕೊಂಡು ಲಗ್ನ ಮಾಡುವ ಹ್ಞೂ ಅಯ್ಯ ನಿಮಗೆ ಹೇಳ್ತಿರೋದು ಬನ್ನಿ ನಡೀರಿ ಶಾಸ್ತ್ರಿಗಳೇ ಗಂಡಿ ನಟ್ಟಿಯವ್ರು ಲಗ್ನ ಮಾಡಿಸ್ತಾ ಇರೋದ್ರಿಂದ ಮೊದ್ಲು ಹೆಣ್ಣು ಕರ್ಸ್ಬಿಡೋಣವಾ ಹೋಗ್ರವ ಹೋಗಿ ಹೆಣ್ಣನ್ ಕರ್ಕೊ ಬನ್ನಿ
ಹೋಗ್ರಪ್ಪ ಮೈಸಿನ ಕರ್ಕ ಬನ್ನಿ. ಮಹೇಶ್ ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಏನು ಹೇಳ್ತಿದ್ರಲ್ಲೇ ಕೋಣೆ ಒಳಗೆ ಸರಿ ನೋಡಿದ್ರ ಇಲ್ವಾ? ಎಲ್ಲ ಕಡೆ ಹುಟ್ಟಿದ್ವಿ, ಕಾಣಿಸಿಲ್ಲ ಅಮ್ಮ. ಅಂತೂ ಇಂತೂ ಪ್ಲಾನ್ ಪ್ರಕಾರ ಎಲ್ಲ ಆಯ್ತು. ಮೈಸೂರು ಕಾಣಿಸ್ತಿದೆ. ಮುದ್ದೇಗೌಡರ ಮಗಳು ಕಮಲಿ ಕಾಣ್ತಾ ಇಲ್ವಂತೆ. ಏನಂತೆ ಮಹೇಶನು ಮುದ್ದೇಗೌಡರ ಮಗಳು ಕಮಲಿನ ಓಡೋಗ್ಬಿಟ್ರೆ? ನನ್ ಮಗಳು ಕಮಲಿನ ಓಡ್ಸ್ಕೊಂಡು ಹೋಗ್ಬಿಟ್ಟವನಂತೆ ಕಣ್ರಪ್ಪ. ಓದೇ ನಾಳಾಗೋದೆ. ಅಣ್ಣ ಏನ್ ಹೇಳ್ತಾ ಇದ್ಯಾ? ಇರೋ ಸತ್ಯನ ಹೇಳ್ತೀನಿ ಕಣವ್ವ. ಅವ್ರು ಓಡಾಗಿದ್ದು ನನ್ ನೋಡ್ದವ್ರ ಹೇಳ್ತಾವ್ರೆ ಕೇಳು. ಓಡೋಗಿದ್ ಯಾರು ನೋಡಿದ್ರು? ನಾವು ಮಹೇಶ ಅನ್ಕೊಂಡ್ವಿ. ಆದ್ರೆ ಇಬ್ರು ಓಡಗವ್ರಂತೆ. ಅಣ್ಣ ಏನಿನ್ ಅವತಾರ? ಅವರಿಬ್ರು ಯಾಕೆ ಓಡೋದಾರೋ? ಯಾರ್ಯಾರೋ ಏನೋ ಹೇಳ್ತಾರೆ ಅಂತ ಸುಮ್ಕೆ ಏನೋ ಮಾತಾಡ್ಬೇಡ ನೀನು. ಯೋ ತಂಗ್ಯವ್ವ, ನಿನ್ ಮಗ ಮಹೇಶ ನನ್ ಮಗಳು ಕಮಲಿ ಜೊತೆ ನಡ್ಕೋಬಾರದ ರೀತಿ ನಡ್ಕೊಂಡು ಅವಳನ್ನ ಹತ್ರ ಮಾಡ್ಕೊಂಡಿದ್ದ, ಅವಳು ತಲೆ ಕೆಡಿಸಿದ್ದ. ಈಗ ಅವನೇ ಅವಳನ್ನ ಕರ್ಕೊಂಡು ಹೋಗೋ. ಅವನೇ ಏಯ್ ನಿನ್ ಬಾಯಿ ಗೊತ್ತಿ ಪಿನಾಲ್ ಹಾಕೊಂಡು ತೊಳ್ಕೊ. ಬಂದಿರತ್ತ ನನ್ ಮುಂದೆ ಎಲ್ಲ ಯಾಕೆ ಹಿಂಗ್ ಮಾತಾಡಿಯಾ? ನನ್ ಮಗಳೇ ನಂತವಳಲ್ಲ. ಮುಚ್ಚಮ್ಮಿ ಬಾಯ್ನ. ಅವಳು ಓಡೋಗಿರೋದ್ರಾಗೆ ನಿನ್ ಕೈ ಬಾಡದೆ ಅನ್ನೋದು ನನಗ್ ಚಂದ ಗೊತ್ತು. ಎಲ್ಲಾ ಜನರುಗಳ ಮುಂದೆ ನನ್ ಕೈಲಿ ಹೇಳ್ಕೊಳಕ್ ಆಯ್ತಿಲ್ಲ ದೇವ್ರೇ. ಅಯ್ಯೋ ತಂಗ್ಯವ್ವ, ಮಹೇಶ ನನ್ ಮಗಳನ್ನ ಲಗ್ನ ಮಾಡ್ಕೋಬೇಕು ಅಂತ ಆಸೆ ಮಾಡಿಕೊಂಡಿದ್ದ ಕಣವ, ನಂಗೆ ಚೆನ್ನಾಗ್ ಗೊತ್ತಿತ್ತು. ನಿಂತ ವ್ಯಂಗ್ಯ ಹೇಳೋದು ಅಂತ ನಾನು ತಪ್ಪಿದ್ದೆ. ಆದ್ರೆ ಕಣವ ಒಂದ್ ರಾತ್ರಿ ಇಬ್ರು ಒಂದೇ ಕೋಣೆಯಲ್ಲೇ ಇದ್ರು. ನನ್ ಕಣ್ಣಾರ ನಾನ್ ನೋಡ್ದೆ ಕಣವ. ಅಯ್ಯಯ್ಯೋ ನಾನ್ ಯಾರು ತಾವ್ ಹೇಳ್ಕೊಳ್ಳಿ? ಮಹೇಶ ನನ್ ಮಗಳು ಕಮಲಿನ ಓಡಿಸ್ಕೊಂಡು ಹೊಂಟೋಗ್ಬಿಟ್ಟ. ನನ್ ಮರ್ಮಾದೆ ಬೀದಿಗ್ ಬಂತು. ಅಯ್ಯೋ ಕಮಲಿ, ನಿಮ್ಮ ಅಪ್ಪ ಗೆದ್ದಿಗ್ ಬರ್ಲಿಲ್ವೇನವ ನಿನ್ಗೆ? ಅಯ್ಯೋ ನಾನು ಹಾಳಾಗೋದೆ. ಕಮಲಿ ಯಾಕವ್ವ ಹಿಂಗ್ ಮಾಡ್ಬಿಟ್ಟೆ? ಅಯ್ಯೋ ದೇವ್ರೆ, ಮಗಳ ಕಮಲಿ ನನ್ ಬಿಟ್ಟೆ ಹೊಟ್ಟದವ. ಕಮಲಿ ಮಗ, ಏನಾಯ್ತು?
ಅಣ್ಣ ಕಮಲಿ, ನಿನ್ ಮಹೇಶನ್ ಕುಟ್ಟು ಓಡೋದ್ನಿಲ್ವಾ? ಇಲ್ಲೇ ಇದೀಯಾ? ಅಪ್ಪಯ್ಯ, ನಾನ್ ಯಾಕೆ ಓಡೋಗ್ಲಿ? ನಾನು ಇಲ್ಲೇ ಇವ್ನಲ್ಲ.